ಎಲ್ರಿಗೂ ನಮಸ್ಕಾರ ಈ ಮಳೆಗಾಲದಲ್ಲಿ ಉಂಟಲ್ಲ ಒಂದು ಪ್ಲೇಟ್ ನೀರುಳ್ಳಿ ಬಜೆ ಮತ್ತು ಒಂದು ಗ್ಲಾಸ್ ಚಹಾ ಬಿಸಿ ಬಿಸಿ ಚಹಾ ಇದೊಂದು ಬೆಸ್ಟ್ ಕಾಂಬಿನೇಷನ್ ಹಾಗೆ ಇವತ್ತು ನೀರುಳ್ಳಿ ಬಜೆ ಮಾಡ್ತಾ ಇದ್ದೇನೆ ನಮ್ಮ ಚಾನಲಲ್ಲಿ ಇಲ್ಲಿವರೆಗೆ ನಾನು ನೀರುಳ್ಳಿ ಬಜೆಯದ್ದು ವಿಡಿಯೋ ನನ್ನ ಚಾನಲಲ್ಲಿ ಶೇರ್ ಮಾಡಿರಲಿಲ್ಲ ಹಾಗೆ ಮಾಡ್ತಾ ಇದ್ದೇನೆ ಇಲ್ಲದಿದ್ದರೆ ನಿಮಗೆಲ್ಲ ಗೊತ್ತುಂಟು ನೀರುಳ್ಳಿ ಬಜೆ ಮಾಡೋದು ಹೇಗೆ ಅಂತೇಳಿ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕಂತೇನಿಲ್ಲ ಮತ್ತು ಒಂದು ಬೇಗ ಬೇಗನೆ ಆಗ್ತದಲ್ಲ ಮಳೆಗಾಲದಲ್ಲಿ ನಾವು ಹೊರಗಡೆ ಮಾಡುವಾಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅಂತ ದೊಡ್ಡ ದೊಡ್ಡ ರೆಸಿಪಿ ಎಲ್ಲ ಶೇರ್ ಮಾಡೋದಾದರೆ ಇದೊಂದು ಸಣ್ಣ ರೆಸಿಪಿ ಹಾಗೆ ಒಂದು ಬೇಗ ಆಗ್ತದೆ ಅಂತೇಳಿ ಮತ್ತು ಇಲ್ಲಿ ಮಳೆ ಬರ್ತಾ ಇಲ್ಲ ಸದ್ಯಕ್ಕೆ ನೀರುಳ್ಳಿ ಬಜೆ ಒಂದು ಟೇಸ್ಟ್ ಮಾಡುವಾಗ ಮಳೆ ಬರಬೇಕು ಆಗ ಒಂದು ಅದನ್ನು ನೋಡಿ ಟೇಸ್ಟ್ ಮಾಡೋದೊಂದು ಜಾಲಿಯೇ ಬೇರೆ ಹಾಗೆ ನೋಡುವ ನೀರುಳ್ಳಿ ಬಜೆ ಮಾಡಿ ಆಗುವಾಗ ಮಳೆ ಬರ್ಬೋದು ಓಕೆ ಹಾಗಾದರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡುವ ನೀರುಳ್ಳಿ ಕಟ್ ಮಾಡಿದ ನಂತರ ಉಂಟಲ್ಲ ಇದನ್ನು ಹೀಗೆ ಎಲ್ಲ ಬಿಡಿಸಬೇಕು ಇನ್ನಿದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೇನೆ ಖಾರದ ಹುಡಿ ಅರಶಿನ ಹುಡಿ ಇನ್ನು ಸ್ವಲ್ಪ ಜೀರಿಗೆ ಇದನ್ನು ಹೀಗೆ ಹುಡಿ ಮಾಡುವ ಕೈಯಲ್ಲೇ ಹಾಗೆ ಸ್ವಲ್ಪ ಕೊತ್ತಂಬರಿ ಇದು ಸಹ ಹಾಗೆ ಪುಡಿ ಮಾಡಿದ್ದೇನೆ ಕೈಯಲ್ಲಿ ಇದಕ್ಕೇನು ಸ್ವಲ್ಪ ಅಕ್ಕಿಟ್ಟು ಹಾಕ್ತೇನೆ ಅಕ್ಕಿಟ್ಟಿದ್ದು ಆಪ್ಷನಲ್ ಅಕ್ಕಿಟ್ಟು ಹಾಕಿದರೆ ಒಳ್ಳೆ ಕ್ರಿಸ್ಪಿ ಆಗ್ತದೆ ಏನು ಸ್ವಲ್ಪ ಸ್ವಲ್ಪವೇ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಇದಕ್ಕೆ ನೀರೆಲ್ಲಿ ಸಹ ಹಾಕಬೇಕು ಅಂತೇಳಿ ಇಲ್ಲ ಈ ನೀರುಳ್ಳಿಯದ್ದುಂಟಲ್ಲ ನೀರು ಬಿಡ್ತದಲ್ಲ ಅದರಲ್ಲೇ ಸಾಕಾಗ್ತದೆ ಮತ್ತು ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಬೋದು ಆಯಿತು ಸರಿಯಾಗಿ ಮಿಕ್ಸ್ ಆಯಿತು ಏನು ಫ್ರೈ ಮಾಡುವ ಮೊದಲಿಗೆ ಎಣ್ಣೆ ಹಾಕ್ತೇನೆ ನಮ್ಮದು ನೀರುಳ್ಳಿ ಬಜೆ ಫ್ರೈ ಆಯಿತು ಏನು ತೆಗೆಯುವ ಫಸ್ಟ್ ಕ್ಲಾಸ್ ಆಗಿದೆ ಚಾ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ನೆಕ್ಸ್ಟ್ ವೀಡಿಯೋ ಸಿಗ್ತೇನೆ ಬಾಯ್